ನಮಸ್ಕಾರ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಕೆ ಪಿ ಎಸ್ ಸಿ ಜಿ ಪಿ ಎಸ್ ಟಿ ಆರ್ ಟಿ ಇ ಟಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಾಗ ಸಮಾಜ ವಿಜ್ಞಾನದ ಬಹುಮುಖ್ಯ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೇವೆ ಇಲ್ಲಿ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿದೆ ಇಲ್ಲಿ ಟಾಪ್ ಶಿಕ್ಷಣ ತಜ್ಞರಿಂದ ನಿಮಗೆ ಕನ್ನಡದಲ್ಲಿ ಶಿಕ್ಷಣವನ್ನು ನೀಡಲಾಗುತ್ತೆ ಹಲವಾರು ವಿಶೇಷತೆಗಳನ್ನು ನಮ್ಮ ಈ ಬೋಧನಾ ವಿಧಾನ ಒಳಗೊಂಡಿದೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನ ವಿಧಾನ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ಬೇಸ್ಡ್ ರಿಕ್ವೆಚಸ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಡಿಟೇಲ್ ಟೆಸ್ಟ್ ಆಫ್ ಸೀರೀಸ್ ಫ್ಲೆಕ್ಸಿಬಲ್ ಶೆಡ್ಯೂಲ್ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಲರ್ನ್ ಎನಿ ಟೈಮ್ ಎನಿವೇರ್ ಚಾಟ್ ವಿತ್ ದ ಎಜುಕೇಟರ್ಸ್ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಈ ರೀತಿಯಾಗಿ ಸಾಕಷ್ಟು ಅಂಶಗಳನ್ನ ನಿಮಗಾಗಿ ನಾವು ತರ್ತಾ ಇದ್ದೇವೆ ಇಲ್ಲಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಕೆ ಎಸ್ ಪರೀಕ್ಷೆ ಆಗಿರ್ಬೋದು ಕರ್ನಾಟಕ ಪೊಲೀಸ್ ಪರೀಕ್ಷೆ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಪಿ ಒ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನು ನೀಡಲಿದ್ದಾವೆ ಸ್ನೇಹಿತರೆ ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ನೋಡೋದಾದ್ರೆ ಟಾಪರ್ಸ್ ಇರ್ತಾರೆ ಐ ಎ ಎಸ್ ಕೆ ಎಸ್ ಅಟೆ ಇಂಟ್ರ್ಯೂ ಅಟೆಂಡ್ ಮಾಡಿದಂಥ ಇರ್ತಾರೆ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಅಲ್ಲಿ ಇರ್ತಾರೆ ನಮ್ಮ ಎಜುಕೇಟ್ಸ್ನ ಪರಿಚಯವನ್ನು ಸ್ಕ್ರೀನ್ಶಾಟ್ ತೊಗೊಂಡು ಮಾಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಯಾಕೆಂದರೆ ಕರೋನಾ ಎಫೆಕ್ಟ್ ಇರೋದ್ರಿಂದ ಸುಮಾರು ಸಾಕಷ್ಟು ಒಂದು ಆರ್ಥಿಕ ಸಂಕಷ್ಟಕ್ಕೆ ಒಂದು ಕರ್ನಾಟಕ ಆಗಿರ್ಬೋದು ದೇಶ ಆಗಿರ್ಬೋದು ಈಡಾಗಿದೆ ಅಂತಕ್ಕಂಥದ್ದು ಪರ್ ಡೇ ಏಯ್ಟೀನ್ ರುಪೀಸ್ ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ನೀವು ವೇ ಮಾಡಬೇಕಾಗತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನ ನೇರವಾಗಿ ಪರಿಚಿಸ್ಕೊಳ್ಬೋದು ಜೊತೆ ನಿಮ್ಗಾಗಿಯೇ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಲಾಗಿದೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತಕ್ಕಂಥದ್ದು ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿ ದೊಡ್ಡ ಆನ್ಲೈನ್ ಕ್ಲಿಕಾ ವೇದಿಕೆ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಪಿ ಎಸ್ ಸಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಫಸ್ಟ್ ಫೇಸ್ ಈ ರೀತಿಯಾಗಿ ನಿಮ್ಗೆ ಕಾಣುತ್ತೆ ನಂತರದಲ್ಲಿ ಇಲ್ಲಿ ನಿಮಗೆ ಪ್ಲಸ್ ಸಬ್ಸ್ಕ್ರಿಪ್ಷನ್ನ ಪಡ್ಕೊಬೇಕಾದ್ರೆ ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸು ಒನ್ ಮಂತು ಆ್ಯಂಡ್ ಟ್ವೆಲ್ ಮಂತ್ಸ್ ಏನಂದರೆ ಕೋರ್ಸಸ್ ನಿಮಗೆ ನೀಡಲಾಗಿದೆ ಯಾವ ರೀತಿಯಾಗಿ ಅಧಿಕ ಅವಧಿಯವರಿಗೆ ನೀವು ಜಾಯ್ನ್ ಆಗಬೇಕು ಅಂತ ಕೊತ್ತೀರಾ ಅಥವಾ ನಮ್ಮೊಂದಿಗೆ ಇರಬೇಕು ಅಂತ ಅನ್ಕೊತೀರಾ ಅವರು ಟ್ವೆಲ್ ಮಂತ್ಸನ್ನು ಚೂಸ್ ಮಾಡ್ಕೋಬೋದು ಫೀಸ್ ಕೂಡ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗುತ್ತೆ ಫೈ ಏಯ್ಟಿ ತ್ರೀ ಇದ್ರ ಜೊತೆಗೆ ಇನ್ನೊಂದು ಆಫರ್ನ ಅಪ್ಲಿಕೇಬಲ್ ಮಾಡ್ಬೋದು ಐ ಎಮ್ ಎಮ್ ಎಸ್ ಎ ಬಿ ಈ ಒಂದು ರೆಫರಲ್ ಕೋಡ್ನ ಬಳಸಿದ್ದೆ ನಿಮಗೆ ಟೆನ್ ಪರ್ಸೆಂಟ್ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಇದು ವರ್ಕ್ ಆಗಲಿಲ್ಲ ಅಂದರೆ ಅಕಾಡೆಮಿ ಅಂತಕ್ಕಂಥ ರೆಫರಲ್ ಕೋಡ್ನ ಬಳಸ್ಕೊಂಡು ನೀವು ನಮ್ಮ ಜೊತೆ ಸೇರ್ಕೋಬೋದಾಗಿದೆ ಸ್ನೇಹಿತರೆ ಮೊದಲನೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅದರ ಜೊತೆಗೆ ನಮ್ಮ ಒಂದು ಪರಿಶ್ರಮಕ್ಕೆ ನಿಮ್ಮದೊಂದು ಚಿಕ್ಕ ಲೈಕ್ ಇರಲಿ ಅಂತ ಕೇಳ್ಕೊಳ್ತಾ ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ ಎಸ್ ಸ್ನೇಹಿತರೆ ನಾನು ನಿಮ್ಮೆಲ್ಲರ ಸ್ನೇಹಿತ ಮಿಸ್ ಮಾಂಸಾಬ್ ಮುಲ್ತಾನಿ ನಾನು ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಪ್ರೆಸೆಂಟಾಗಿ ಎಮ್ ಎ ಮಾಡ್ತಾ ಇದ್ದೇನೆ ಅದರ ಜೊತೆಗೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆನ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ ಮೂರು ಬಾರಿ ತೆರ್ಗಡೆಯನ್ನುಗೊಳಿಸಿದ್ದೇನೆ ಸಿ ಟಿ ಟಿ ಪರೀಕ್ಷೆನ ಎರಡು ಬಾರಿ ಗೊಳಿಸಿದ್ದಾನೆ ಜೊತೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂಥ ಡಿ ಆರ್ ಮತ್ತು ಸಿವಿಲ್ ಲಿಖಿತ ಪರೀಕ್ಷೆಯಲ್ಲಿ ಒಂದು ಬಾರಿ ತೆರ್ಗಡೆಯನ್ನುಗೊಳಿಸಿದ್ದೇನೆ ಜೊತೆಗೆ ಎರಡು ಸಾವಿರದ ಹದಿನೇಳರಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಜಿಲ್ಲೆಗೆ ಅರ್ಹತೆ ಅಂಕವನ್ನು ಪಡೆದಿದ್ದೆ ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತೆ ಅಂಕವನ್ನು ಪಡೆದಂಥ ಅನುಭವ ಇದೆ ನೇರವಾಗಿ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಗ್ರೀಕರ ನಂತರ ಭಾರತೀಯ ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದ್ದಾರೆ ಗ್ರೀಕರ ನಂತರ ಭಾರತೀಯ ಒಂದು ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಿದವರು ನಿಮ್ಮ ಆಯ್ಕೆಗಳು ಗುಪ್ತರು ದೆಹಲಿಯ ಸುಲ್ತಾನರು ಕುಶಾನರು ಬನವಾಸಿಯ ಕದಂಬರು ಸರಿಯಾದ ಉತ್ತರ ಯಾವುದು ಎಸ್ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಜೊತೆಗೆ ಕಲಿಕೆಯಲ್ಲಿ ಎಷ್ಟರ ಮಟ್ಟಿಗೆ ನೀವು ಪಾಲ್ಗೊಳ್ತೀರಾ ಅಷ್ಟು ಏನಾಗುತ್ತೆ ಅಂದರೆ ಇದು ನಿಮಗೆ ಸಹಾಯಕಾರಿ ಆಗುತ್ತೆ ಎಸ್ ನಿಮ್ಮ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕುಶಾನರು ಗ್ರೀಕರ ನಂತರ ಭಾರತೀಯ ಒಂದು ಚರಿತ್ರೆ ಹಾಗೂ ಸಂಸ್ಕೃತಿಯ ಮೇಲೆ ಪ್ರಭಾವನ ಬೀರ್ತಾರೆ ಇವರ ಒಂದು ಬೌದ್ಧ ಧರ್ಮಕ್ಕೆ ವಿಶೇಷ ಒಂದು ಚಲನೆಯನ್ನು ನೀಡಿದರು ಅಂತಕ್ಕಂಥದ್ದು ನೋಡ್ಬೋದು ಅದರ ಜೊತೆಗೆ ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸನಗೊಳ್ತದೆ ಇಲ್ಲಿ ಮೌರ್ಯರ ನಂತರದಲ್ಲಿ ಕಾಣುವ ಪ್ರಮುಖ ರಾಜಮನೆತನವೇ ಕುಶಾನರು ಇಲ್ಲಿ ಒಂದು ಪ್ರಶ್ನೆ ನಿಮಗಾಗಿ ಕರ್ನಾಟಕವನ್ನು ಆಳಿದ ಮೊಟ್ಟ ಮೊದಲ ರಾಜಮನೆತನ ಯಾವುದು ಈಗ ಭಾರತವನ್ನು ಆಳಿದ ಮೊಟ್ಟ ಮೊದಲ ರಾಜಮಣೆತನ ಅಂದಾಗ ಮೌರ್ಯ ಸಾಮ್ರಾಜ್ಯ ಅಂಥೇಳಿ ನಾವು ಹೋಗ್ತೇವೆ ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಪ್ರಶ್ನೆ ತೆಗೆದುಕೊಳ್ಬೇಕು ಏನು ಕರ್ನಾಟಕವನ್ನು ಆಳಿದ ಮೊಟ್ಟಮೊದಲ ರಾಜ ಮನೆತನ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಳಿ ಕೇಳ್ಕೊತಾ ಇದ್ದೀನಿ ಎಸ್ನತ್ರ ಎರಡನೇ ಪ್ರಶ್ನೆ ಈ ರೀತಿ ಆಗದ ಬೌದ್ಧ ಧರ್ಮದ ಮಹಾಯನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಪಡೆಯಿತು ಪ್ರಶ್ನೆ ಬೌದ್ಧ ಧರ್ಮದ ಮಹಾಯನ ಪಂಥವು ಇವರ ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಪಡೆಯಿತು ಮಹಾಯನ ಪಂಥ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಲ್ವಾ ನಿಮ್ಮ ಅಕ್ಕಿಗಳು ಮೌರ್ಯರು ರಾಷ್ಟ್ರಕೂಟರು ನಂತರದಲ್ಲಿ ಕುಶಾನರು ಬಾದಾಮಿಯ ಚಾಲುಕ್ಯರು ಸರಿ ಉತ್ತರ ಯಾವುದು ಎಸ್ ಬೌದ್ಧ ಧರ್ಮದ ಮೂರು ಪಂಗಡಗಳು ಬರ್ತದೆ ಮೊದಲನೇದಾಗಿ ಯಾವುದು ಮಹಾಯನ ಅನ್ಕೊಳ್ಳೋಣ ಎರಡನೇದಾಗಿ ಹೀನಯಾನ ನಂತರದಲ್ಲಿ ವಜ್ರಯಾನ ಸೊ ಇಷ್ಟು ಪಂಗಡಗಳಿದೆ ಇನ್ನು ಜೈನ ಧರ್ಮಕ್ಕೆ ಸಂಬಂಧಿಸಿದಾಗೆ ನಾವು ಶ್ವೇತಾಂಬರರು ಮತ್ತು ಜಿಗಂಬರರು ಅಂತ ನೋಡ್ತೀವಿ ಅದೇ ರೀತಿಯಾಗಿ ಕ್ರಿಶ್ಚಿಯನ್ ಕೂಡ ಕ್ಯಾಥೋಲಿಕ್ ಮತ್ತು ಅಂತ ನೋಡ್ತೀವಿ ಇಸ್ಲಾಮಲ್ಲಿ ಕೂಡ ಸುನ್ನಿ ಶಿಯಾ ಮತ್ತು ತಬಲಿಗ ಅಂತ ನೋಡ್ತೀವಿ ರೈಟಾ ಅದೇ ರೀತಿಯಾಗಿ ಇಲ್ಲಿ ಬೌದ್ಧ ಧರ್ಮದಲ್ಲಿ ಮಹಾನಪಂತವು ಇವರ ಆಶ್ರಯದಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ಪಡೆಯಿತು ಅಂತ ಹೇಳಿದ್ದಾರೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಕುಶಾನರು ಅಗೈನ್ ಸರಿಯಾದಂಥ ಉತ್ತರ ಯಾವುದು ಕುಶಾನರು ಬೌದ್ಧ ಧರ್ಮಕ್ಕೆ ವಿಶೇಷ ಒಂದು ಪ್ರಾಶಸ್ತ್ಯನ ಇವರು ನೀಡಿದ್ರು ಮಹಾನಪಂಥ ಇವರೊಂದು ಆಶ್ರಯದಲ್ಲಿ ಹೆಚ್ಚಿನ ಪ್ರೋತ್ಸಾಹ ಪಡ್ಕೋತದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಅಲೆಮಾರಿ ಜನಾಂಗ ಯು ಚಿ ಸಂತತಿಗೆ ಸೇರಿದೆ ತುಂಬ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಯು ಚಿ ಸಂತತಿಗೆ ಸೇರಿದೆ ಅಂತಕ್ಕಂಥದ್ದು ಹಾಗಾದರೆ ಯುಚಿ ಅಂತಕ್ಕಂಥದ್ದು ಏನು ಒಂದು ಬುಡಕಟ್ಟು ಜನಾಂಗ ಎಂಥ ಜನಾಂಗ ಬುಡಕಟ್ಟು ಜನಾಂಗ ಇಲ್ಲಿ ಈ ಕೆಳಗಿನ ಅಲೆಮಾರಿ ಜನಾಂಗ ಯುಚಿ ಸಂತತಿಗೆ ಸೇರಿದ ನಿಮ್ಮ ಆಯ್ಕೆಗಳು ಕುಶಾನರು ಶಕರು ಪಾರ್ಥಿಯನ್ನರು ಮತ್ತು ಮೌರ್ಯರು ಸರಿ ಉತ್ತರ ಯಾವುದು ರೀ ಎಸ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಎ ಕುಶಾನರು ಮೌರ್ಯರ ನಂತರದಲ್ಲಿ ಕಾಣ್ತಕ್ಕಂಥ ಒಂದು ಪ್ರಮುಖ ರಾಜಮಣಿತನವ ಯಾವುದಂದರೆ ಕುಶಾನರು ಇವರು ಎಲ್ಲಿಂದ ವಲಸೆ ಬಂದರು ಅಂತಕ್ಕಂಥ ನೋಡೋದಾದರೆ ಮಧ್ಯ ಏಷ್ಯಾ ಎಲ್ಲಿಂದ ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಇದು ಕೂಡ ಪ್ರಶ್ನೆ ಬರಬಹುದು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂಥ ಅಲೆಮಾರಿ ಜನಾಂಗ ಅಲೆಮಾರಿ ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿ ತದನಂತರದಲ್ಲಿ ಅಲ್ಲಿ ಏನಾದರೂ ಕೊರತೆಗಳು ಉಂಟಾದರೆ ಅಥವಾ ತೊಂದರೆಗಳು ಉಂಟಾದರೆ ಮತ್ತೊಂದು ಪ್ರದೇಶಕ್ಕೆ ಹೋಗಿ ವಾಸ ಮಾಡ್ತಕ್ಕಂಥ ಜನಾಂಗ ಇವರು ಯು ಸಂತತಿಯವರು ಇದೇ ಒಂದು ಸಮಯದಲ್ಲಿ ಶಕರು ಕೂಡ ಇದ್ದರು ಜೊತೆಗೆ ಪಾರ್ಥಿಯನ್ನರು ಕೂಡ ವಾಯುವ್ಯ ಭಾಗದಲ್ಲಿ ನೆಲೆಸಿದ್ದ ವಿದೇಶಿ ಸಮುದಾಯಗಳಾಗಿದ್ದವು ಅಂತಕ್ಕಂಥದನ್ನ ನೆನಪಿಟ್ಕೊಳ್ಬೇಕು ಯಾವುದು ಶಕರು ಮತ್ತು ಪಾರ್ಥಿಯನ್ನರು ಇಲ್ಲಿ ಏನು ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಸಿ ಇದೆ ಇವರು ಏನು ಶಕರು ಮತ್ತು ಪಾರ್ಥಿಯನ್ನರು ವಾಯುವ್ಯ ಭಾಗದಲ್ಲಿ ನೆಲೆಸಿದಂಥ ವಿದೇಶಿ ಸಮುದಾಯಗಳಾಗಿದ್ದವು ಎಂಥ ಸಮುದಾಯ ವಿದೇಶಿ ಸೊ ಈ ರೀತಿಯಾಗಿ ಅಂದರೆ ಈ ದಿಕ್ಕು ಬರುತ್ತೆ ಇಲ್ಲಿ ಮೇಲ್ವಾಳಗ ಉತ್ತರ ಕೆಳಭಾಗ ದಕ್ಷಿಣ ಇದು ಪೂರ್ವ ಇದು ಪಶ್ಚಿಮ ಸೊ ಈ ಭಾಗದಲ್ಲಿ ಏನಂದರೆ ಈ ಒಂದು ಬುಡಕಟ್ಟು ಜನಾಂಗಗಳು ನೆಲೆಸಿದ್ವಿ ಅಂತಕ್ಕಂಥದ್ದು ಶಕರು ಮತ್ತು ಪಾರ್ಥಿಯನ್ನರು ಇನ್ನು ಕುಶಾನರು ಶಕ ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಏನು ಕುಶಾನರು ಯಾರನ್ನು ಸೋಲಿಸಿದ್ರು ಈ ಒಂದು ಶಕರನ್ನ ಮತ್ತು ಪಾರ್ಥಿಯನ್ನರನ್ನು ಸೋಲಿಸಿ ಗಾಂಧಾರ ಒಂದು ಪ್ರದೇಶದಲ್ಲಿ ಗಾಂಧಾರ ಪ್ರದೇಶದಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದನ್ನ ನೋಡಬೇಕಾಗತ್ತೆ ಎಸ್ ಮೊದಲನೇ ಪ್ರಶ್ನೆ ಸ್ನೇಹಿತರ ಪ್ರಶ್ನೆ ಈ ರೀತಿಯಾಗಿದೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಏನೋ ಪ್ರಶ್ನೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವರ ಕಾಲದಲ್ಲಿದ್ದರು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಅಶ್ವಘೋಷ ವಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರು ಇವರ ಕಾಲದಲ್ಲಿದ್ದರು ನಿಮಾಯಕಿಗಳು ಕುಜಲ್ ಕಡ್ಪೀಸಸ್ ವಿಮಾ ಕಡ್ಪೀಸಸ್ ಕನಿಷ್ಕ ಅಶೋಕ ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕನಿಷ್ಕ ಕನಿಷ್ಕನು ಬೌದ್ಧ ಧರ್ಮಕ್ಕೆ ಒಂದು ನೀಡಿದ ಆಶ್ರಯದಿಂದಾಗಿ ಅದು ಮತ್ತಷ್ಟು ಸಮೃದ್ಧಿಯಿಂದ ಬೆಳೆಯಲು ಸಾಧ್ಯವಾಯಿತು ಇಂಥ ಸಂದರ್ಭದಲ್ಲಿ ಅಶ್ವಘೋಷ ಬಸುಮಿತ್ರ ಸಂಘರಕ್ಷ ಮುಂತಾದ ಬೌದ್ಧ ವಿದ್ವಾಂಸರನ್ನು ಇವನ ಕಾಲದಲ್ಲಿ ನಾವು ಕಾಣ್ತವೆ ಅದರ ಜೊತೆಗೆ ನಾಲ್ಕನೇ ಬೌದ್ಧ ಸಮಾವೇಶವನ್ನು ಕೂಡ ಕಾಶ್ಮೀರದಲ್ಲಿ ಕನಿಷ್ಕನ ನೇತೃತ್ವದಲ್ಲಿ ನಡೆಯಿತು ಇದು ಇಂಪಾರ್ಟೆಂಟ್ ಹಾಗಾದರೆ ಮೂರನೇ ಬೌದ್ಧ ಸಮಾವೇಶ ಯಾರ ನೇತೃತ್ವದಲ್ಲಿ ನಡೆಯಿತು ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮೂರನೇ ಬೌದ್ಧ ಸಮಾವೇಶ ಯಾರ ನೇತೃತ್ವದಲ್ಲಿ ನಡೆಯಿತು ನಾಲ್ಕನೇದು ಗೊತ್ತಾಯಿತು ನಮಗೆ ಯಾರು ಕನಿಷ್ಕ ನಡೆದಂಥ ಸ್ಥಳ ಕಾಶ್ಮೀರ ಜೊತೆಗೆ ಇಲ್ಲಿ ಒಂದು ಕೃತಿ ಬರ್ತದೆ ಯಾವುದು ರಾಜತರಂಗಿಣಿ ಯಾರು ಬರ್ತಾರ್ರಿ ರಾಜತರಂಗಿಣಿ ಯಾರು ಬರ್ತಿದ್ದಾರೆ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅದು ಕಾಶ್ಮೀರದ ಬಗ್ಗೆ ತಿಳಿಸ್ಕೊಡ್ತದೆಯಾ ಅಂತಕ್ಕಂಥದನ್ನು ಯೋಚನೆ ಮಾಡಿ ಸೊ ಈತನು ಅಶೋಕನ ರೀತಿಯಲ್ಲಿಯೇ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕಳಿಸ್ತಾನೆ ಇವನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಸಹ ಪ್ರೋತ್ಸಾಹವನ್ನು ಪಡೀತದ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನೆಂದು ಕರೆಯುತ್ತಾರೆ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನೆಂದು ಕರೀತಾರೆ ನಿಮ್ಮ ಆಯ್ಕೆಗಳು ವಿಕ್ರಮ ಶಕಯುಗ ಗುಪ್ತಯುಗ ಶಾಲಿವಾನ ಶಕ ಶಕಯುಗ ಅಂತ ಹೇಳಿದ್ದಾರೆ ಪ್ರಶ್ನೆ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ವಿಕ್ರಮ ಶಕಯುಗ ಯುಗ ಶಾಲಿವಾನ ಶಕ ಶಕಯುಗ ಎಸ್ ಇಲ್ಲಿ ಸರಿಯಾದಂಥ ಉತ್ತರ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಡಿ ಶಕಯುಗ ಯಾರು ಈ ಒಂದು ಶಕಯುಗಕ್ಕೆ ಕಾರಣೀಕರ್ತರು ಅಂತಕ್ಕಂಥದ್ದು ನೋಡಬೇಕಾಗತ್ತೆ ಯಾರು ಕನಿಷ್ಕ ಯಾರು ಈ ಶಕಯುಗದ ಕಾರಣೀಕರ್ತರು ಯಾರು ಕನಿಷ್ಕ ಸಾಲಿವಾನ ಒಂದು ಶಕ ಅಥವಾ ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಇದು ಕೂಡ ಪ್ರಶ್ನೆ ಬಂದಿದೆ ಎಪ್ಪತ್ತೆಂಟರಲ್ಲಿ ರಾಜಾಳ್ವಿಕೆಯನ್ನು ಪ್ರಾರಂಭಿಸಿ ಹೊಸ ಯುಗವೊಂದಕ್ಕೆ ನಾಂದೇನು ಹಾಡ್ತಾನೆ ಇದನ್ನು ಶಕಯುಗ ಅಂತ ಕೇಳ್ತಾನೆ ಹಾಗಾದರೆ ಇವ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋದಾದರೆ ಇಲ್ಲಿ ಖುಜಲ್ ಕಡ್ ಪೀಸಸ್ ಅಂತಕ್ಕಂಥವನು ಯಾರು ಈ ಒಂದು ಕುಶನರ ವಂಶದ ಸ್ಥಾಪಕ ಆಗಿದ್ದ ಇದರಲ್ಲಿ ಪ್ರಮುಖ ಒಂದು ದ್ವರೆಗಳು ಕೂಡ ಬರ್ತಾರೆ ಯಾರಂದರೆ ವಿಮಾ ಕಾರ್ಡ್ ಪೀಸಸ್ ಮತ್ತು ಕನಿಷ್ಕ ವಿಮಾ ಕಾರ್ಡ್ ಪೀಸಸ್ ಮತ್ತು ಕಣಿಷ್ಕ ಇಲ್ಲಿ ಪ್ರ ಪ್ರಮುಖ ದೊರೆಗಳು ಜೊತೆಗೆ ಈಗಾಗಲೇ ಇವರು ಯುಚಿಗಳು ಮೂಲತಃ ಬುಡಕಟ್ಟುಗಳಿಗೆ ಸೇರಿದಿರತಕ್ಕಂಥದ್ದು ಖುಜಲ್ ಕಡ್ಪಿಸಸ್ ನೇತೃತ್ವದಲ್ಲಿ ಯುಚಿ ಬಣ್ಣಗಳು ಹಾಕಿಕೊಳ್ತವೆ ಇಲ್ಲಿ ಇವನ ಬಗ್ಗೆ ಕೇಳ್ತಕ್ಕಂಥ ಇನ್ನೊಂದು ಪ್ರಶ್ನೆ ಈತನ ಹಿಂದೂ ಕುಷ್ನ ಬೆಟ್ಟಗಳಲ್ಲಿ ಯಾರು ವಿಮಾ ಕಡ್ಪಿಸಸ್ ಈತನ ಹಿಂದೂ ಕುಶ್ನ ಬೆಟ್ಟಗಳಲ್ಲಿ ದಾಟಿ ಕಾಬೂಲ್ ಹಾಗೂ ಕಾಶ್ಮೀರದಲ್ಲಿ ಬಂದ ನೆಲೆಸ್ತಾನ ವಿಮಾ ಕಡ್ಪಿಸಸ್ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು ಮೋಸ್ಟ್ ಇಂಪಾರ್ಟೆಂಟ್ ಇದು ಏನು ವಿಮಾ ಕಡ್ಪಿಸಸ್ ನ ಕಾಲದಲ್ಲಿ ಚಿನ್ನದ ಇದನ್ನ ಪ್ರಶ್ನೆ ಕೇಳ್ಬೋದು ಚಿನ್ನದ ನಾಣ್ಯಗಳನ್ನು ಹೊರಡಿಸಲಾಯಿತು ಯಾರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಹೊರಡಿಸ್ಲಾಯ್ತು ಅಂತ ಕೇಳ್ಬೋದು ಅದು ಯಾರ ಕಾಲದಲ್ಲಿ ವಿಮಾ ಪೀಸಸ್ನ ಒಂದು ಕಾಲದಲ್ಲಿ ಇಲ್ಲಿಂದ ಮುಂದಕ್ಕೆ ಅವರು ಸಾಮಾನ್ಯವಾಗಿ ಚಿನ್ನದ ಹಾಗೂ ತಾಮ್ರದ ನಾಣ್ಯಗಳನ್ನು ಟಂಕಿಸ್ತಾರ ವಿಮಾ ಪೀಸಸ್ನ ನಂತರನೇ ಬಂದವನು ಅಂದರೆ ಈ ಕನಿಷ್ಕ ಈ ಕನಿಷ್ಠನ ರಾಜವಾಳಿಕೆ ಹೊಸಗೊಂಡು ಏನಂತ ಕಿರ್ತಾರೆ ಶಕ ಯುಗ ಅಂತ ಕರಿತಾರೆ ಇದು ಪ್ರಾರಂಭವಾದದ್ದು ಸಾಮಾನ್ಯ ಶಕ ಎಪ್ಪತ್ತೆಂಟರಲ್ಲಿ ಸೆವೆಂಟಿ ಏಯ್ಟ್ ಅರ್ಥ ಆಯ್ತಾ ಸೊ ಇವರ ಒಂದು ಪ್ರಮುಖ ರಾಜಧಾನಿ ಯಾವುದಾಗಿತ್ತು ಪುರುಷಪುರ ಯಾವುದು ಪುರುಷಪುರ ಅಂತಕ್ಕಂಥದ್ದು ಇವರ ಪ್ರಮುಖ ರಾಜಧಾನಿಯಾಗಿತ್ತು ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ನಾನು ತಡ ಮಾಡಿದೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಇತಿಹಾಸಕಾರರಾದ ವಿ ಎ ಸ್ಮಿತ್ ಅವರು ಇವರ ಕಾಲವನ್ನು ಸುವರ್ಣ ಯುಗ ಎಂದು ಕರೆದಿದ್ದಾರೆ ಇತಿಹಾಸಕಾರರಾದಂಥ ವಿ ಎ ಸ್ಮಿತ್ ಅವರು ಇವರ ಒಂದು ಯುಗವನ್ನು ಏನಂತ ಕರಿತಾರೆ ಸುವರ್ಣ ಯುಗ ಅಂತ ಕರೆದಿದ್ದಾರೆ ನಿಮಾಯಕಿಗಳು ಗುಪ್ತರ ಯುಗ ಮೌರ್ಯರ ಯುಗ ಕುಶಾನರ ಯುಗ ಅಥವಾ ವರ್ಧನರ ಯುಗ ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದ ಉತ್ತರ ಗುಪ್ತರ ಯುಗ ಆಪ್ಷನ್ ಎ ಮೌರ್ಯರು ಹಾಗೂ ಕುಶಾನರ ನಂತರ ಉದಯವಾದ ಸಾಮ್ರಾಜ್ಯವೇ ಗುಪ್ತರು ಮೊದಲನೇದಾಗಿ ಬರ್ತಕ್ಕಂಥವ್ರು ಮೌರ್ಯರು ನಂತರದಲ್ಲಿ ಕುಶಾನರು ಇವರು ಭಾರತೀಯ ಸಂಸ್ಕೃತಿ ಮೇಲೆ ಪ್ರಭಾವ ಬೀರಿದ್ರು ತದನಂತರದಲ್ಲಿ ಬಂದವರೇ ಗುಪ್ತರು ಆಯಿತಾ ಈ ಒಂದು ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಉತ್ತರದಲ್ಲಿ ಕುಶಾನರು ಉಟ್ಕೊಳ್ತಾರೆ ಜೊತೆಗೆ ದಕ್ಷಿಣದಲ್ಲಿ ಶಾತವಾಹನರು ಇವರು ಉತ್ತರದಲ್ಲಿ ಅಂದರೆ ಮೇಲ್ಭಾಗ ನಂತರದಲ್ಲಿ ದಕ್ಷಿಣದಲ್ಲಿ ಯಾರು ಕಂಡು ಬಂದರು ನಮಗೆ ಶಾತವಾಹನರು ಎರಡು ಸಾಮ್ರಾಜ್ಯಗಳು ಸಾಮಾನ್ಯಶಕ್ಕೆ ಮೂರನೇ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಳ್ತಾವೆ ಗುಪ್ತರು ಉತ್ತರ ಪ್ರದೇಶದ ಕುಶಾನ ಸಾಮಂತರಾಗಿದ್ದರು ಅವರ ಅವನತಿಯ ನಂತರ ಮೌರ್ಯರಂತೆ ವಿಶಾಲವಾದ ಒಂದು ಸಾಮ್ರಾಜ್ಯದ ಒಂದು ಸ್ಥಾಪನೆಗೆ ಬುನಾದನ ಹಾಕ್ತಾರೆ ಸಾಮಾನ್ಯಕ್ಕೆ ಮೂರರ ಮೂವತ್ತೈದರಿಂದ ನಾಲ್ಕುನೂರ ಐವತ್ತೈದರವರೆಗೆ ಉತ್ತರ ಭಾರತವನ್ನು ಒಗ್ಗಟ್ಟಿನಲ್ಲಿರಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅಂತಕ್ಕಂಥದ್ದು ನೋಡ್ಬೋದು ಇಲ್ಲಿ ಗುಪ್ತರ ಸಾಮ್ರಾಜ್ಯದ ಸ್ಥಾಪಕ ಯಾರು ಶ್ರೀಗುಪ್ತ ಒಂದು ಬಾರಿ ಪ್ರಶ್ನೆ ಬಂದಿದೆ ಜಿ ಪಿ ಎಸ್ ಟರ್ನಲ್ಲಿ ಎಷ್ಟು ಶಕ ಟೂ ಸೆವೆಂಟಿ ಫೈ ಶ್ರೀ ಗುಪ್ತ ಏನು ಮಾಡ್ತಾನೆ ಈ ವಂಶದ ಮೂಲ ಸ್ಥಾಪಕ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಎಸ್ ಗುಪ್ತರು ಈ ಸ್ಥಳದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿದರು ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆ ಗುಪ್ತರು ಈ ಸ್ಥಳದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿದರು ನಿಮ್ಮ ಆಯ್ಕೆಗಳು ಅಲಹಾಬಾದ್ ಅಹಮದಾಬಾದ್ ಇಲ್ಲಿ ಅಹಮದಾಬಾದ್ ಒಂದು ಸ್ಪೆಲ್ಲಿಂಗ್ ಯಾರು ಇದೆ ಪಾಂಡಿಚೇರಿ ಪಾಟ್ಲಿಪುತ್ರ ಸರಿ ಉತ್ತರ ಯಾವುದು ಎಸ್ ಎಸ್ ಕಮೆಂಟ್ಸನ್ನು ನೀಡಿ ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಅಲಹಾಬಾದ್ ಅಲಹಾಬಾದ್ವನ್ನ ಏನಂತ ಕರಿತಾರೆ ಅಂದರೆ ಪ್ರಯಾಗ ಅಂತ ಕರಿತಾರೆ ಏನಂತ ಕರೀತಾರೆ ಪ್ರಯಾಗ ಸೊ ಇಲ್ಲಿ ಅಲಹಾಬಾದ್ ಅಂತೇಳಿ ನಾನು ಮಾಡರ್ನ್ ನೇಮ್ ಹಾಕಿದ್ದೀನಿ ಆದರೆ ನಿಮಗೆ ಪಠ್ಯಪುಸ್ತಕದಲ್ಲಿ ಪ್ರಯಾಗ ಅಂತ ಸಿಗತ್ತೆ ಆಯಿತಾ ಗುಪ್ತರು ಈ ಸ್ಥಳದಿಂದ ತಮ್ಮ ಆಳ್ವಿಕೆಯನ್ನು ಪ್ರಾರಂಭಿಸಿದ್ರು ಎಲ್ಲಿಂದ ಪ್ರಯಾಗದಿಂದ ಇವರು ರಾಜಧಾನಿ ಯಾವುದಾಗಿತ್ತು ಪಾಟಲಿ ಪುತ್ರ ಯಾವುದಾಗಿತ್ತು ರೀ ಪಾಟ್ಲಿಪುತ್ರ ರಾಜಧಾನಿಯಾಗಿತ್ತು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ಆ ಪುತ್ರ ಇವರ ರಾಜಧಾನಿಯಾಗಿತ್ತು ಪಾಟ್ಲಿಪುತ್ರ ಮತ್ತೊಮ್ಮೆ ದೊಡ್ಡ ಸಾಮ್ರಾಜ್ಯದ ಕೇಂದ್ರವಾಯಿತು ಗುಪ್ತರು ತಮ್ಮ ಅವಧಿಯಲ್ಲಿ ಧರ್ಮ ಸಾಹಿತ್ಯ ಕಲೆ ವಿಜ್ಞಾನ ವಿಜ್ಞಾನಕ್ಕೆ ಪ್ರೋತ್ಸಾಹನ ನೀಡಿದರು ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ನೋಡ್ಬೋದು ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಎಸ್ ಅತ್ಯಂತ ಮಹತ್ವಪೂರ್ಣ ಪ್ರಶ್ನೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಆಕಾರಗಳು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕವಾಗುವ ಅಂಶಗಳು ಇದು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೇಳ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸಲ್ಲಿ ಕೂಡ ಈ ಪ್ರಶ್ನೆ ಬರ್ಬೋದು ನಿಮಾಯಕಿಗಳು ಅಲಹಾಬಾದ್ ಸ್ತಂಭ ಶಾಸನ ಮತ್ತು ಮೆಹರೋಲಿ ಸ್ತಂಭ ಶಾಸನ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿಚಂದ್ರಗುಪ್ತ ರಾಜಶೇಖರನ ಕಾವ್ಯ ಮೀಮಾಂಸೆ ಕಾಳಿದಾಸನ ಕೃತಿಗಳು ನಂತರದಲ್ಲಿ ವಿದ್ಯಕೀಯ ಕೌಮುದಿ ಮಹೋತ್ಸವ ಪಾಹಿಯಾನ್ ಮತ್ತು ಇತಿಹಾಸರ ಬರವಣಿಗೆಗಳು ಎಸ್ ನಿಮಾಯಕಿಗಳು ಎ ಬಿ ಇ ಸರಿ ಎ ಬಿ ಮತ್ತು ಇ ಅಂದರೆ ಅಲಾಬಾದ್ ಸ್ತಂಭ ಶಾಸನ ಮತ್ತು ಮೇರೋಳ್ಳಿ ಸ್ತಂಭಶಾಸ್ನ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಪಾಹ್ಯನ್ ಮತ್ತು ಇತಿಂಗ್ಸರ ಬರವಣ್ಣಿಗಳು ಅಥವಾ ಬಿ ಸಿ ಇ ಬಿ ಸಿ ಇದರ ಅರ್ಥ ಅಂದರೆ ಬಿ ಮತ್ತು ಇ ಎಲ್ಲದರಲ್ಲಿ ರಿಪೀಟ್ ಈಗ ಈಗಾದರೆ ಬಿ ಬರ್ಬೋದು ಅಂತಾನ ಸಿ ಕೂಡ ರಿಪೀಟ್ ಆಗಿದೆ ಸೊ ನೆಕ್ಸ್ಟ್ ಯಾವುದು ಅಂದರೆ ಸಿ ಡಿ ಒನ್ಲಿ ಅಂತ ಹೇಳ್ತಾರೆ ಸಿ ಡಿ ರಾಜಶೇಖರನ ಕಾಮಿಮಾಂಸೆ ಮತ್ತು ಕಾಳಿದಾಸನ ಕೃತ್ಯಗಳು ಜೊತೆಗೆ ವೈಜ್ಕೀಯ ಕೊಂಬುದಿ ಮಹೋತ್ಸವ ಆಪ್ಷನ್ ಫೋರ್ ಎ ಬಿ ಸಿ ಡಿ ಸರಿ ಉತ್ತರ ಯಾವುದು ಎಸ್ ಪ್ರಶ್ನಾರ್ಥಕ ಚೆನ್ನ ನಿಮ್ಮ ಮುಂದೆ ಎಸ್ ಸ್ನೇಹಿತರ ಸರಿಯಾದಂಥ ಉತ್ತರ ಆಪ್ಷನ್ ಫೋರ್ ಎ ಬಿ ಸಿ ಡಿ ಇ ಎಲ್ಲವೂ ಕೂಡ ಏನಂದರೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಸಹಾಯಕ ಆಗತಕ್ಕಂಥ ಆಕರಗಳು ಅಥವಾ ಆಧಾರಗಳು ಅಲಾಬಾ ಸ್ತಂಭ ಶಾಸನ ಹರಿಸೇನ ರಚನೆ ಮಾಡ್ತಾನೆ ಮತ್ತು ಮೆಹರೋಲಿ ಸ್ತಂಭ ಶಾಸನ ಕೂಡ ನೋಡ್ಬೋದು ಕಬ್ಬಿಣದ ಮೆಹರೋಲಿ ಸ್ತಂಭ ಶಾಸನ ಅಂತ ಕರಿತಾರೆ ವಿಶಾಖ ದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತ ಅಂತಕ್ಕಂಥ ಕೃತಿಗಳು ಜೊತೆಗೆ ರಾಜಶೇಖರನ ಕಾವ್ಯ ಮಾಂಸೆ ಮತ್ತು ಕಾಳಿದಾಸನ ಕೃತಿಗಳು ಬರ್ತವೆ ಕಾಳಿದಾಸನ ಕೃತಿಗಳಲ್ಲಿ ಸಾಕಷ್ಟು ಬರ್ತವೆ ಮುಂದೆ ನೋಡೋಣ ನಾವು ಪ್ರಶ್ನೆ ಹಾಕಿದ್ದೀನಿ ಅದಕ್ಕೆ ಇಲ್ಲಿ ಹೇಳಕ್ಕೆ ಹೋಗೋಲ್ಲ ವಿದ್ಯಕೀಯ ಕೊಂಬುದಿ ಮಹೋತ್ಸವ ಅಂತಕ್ಕಂಥದನ್ನು ನೋಡ್ಬೋದು ಜೊತೆಗೆ ಪಾಹಿಯಾನ ಬಗ್ಗೆ ಗೊತ್ತಿರ್ಬೋದು ಪಾಹಿಯಾನ್ ಗೋಕೋಕಿ ಜೊತೆಗೆ ಇತಿಂಗ್ಸರ ಬರವಣಿಗೆಗಳನ್ನು ಕೂಡ ನೋಡ್ಬೋದು ವೆಣಸಾಂಗ್ ಸಿ ಕೆ ಪಾಹಿಯನ್ನು ಗೋಕೋಕಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಕಲ್ಹನ ಬಿಲ್ಹನ ಕೂಡ ಅಲ್ಲಿ ಕೆಲವೊಂದು ಅಂಶಗಳನ್ನ ನೋಡ್ಕೊಳ್ಬೇಕು ನಂತರದಲ್ಲಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಗೊತ್ತಾಯ್ತು ನಮಗೆ ಎ ಬಿ ಸಿ ಡಿ ಅಂದರೆ ಕೊಟ್ಟಿರ್ತಕ್ಕಂಥ ಎಲ್ಲ ಆಯ್ಕೆಗಳು ಕೂಡ ನಾವು ಇಲ್ಲಿ ಗಮನವನ್ನು ಹರಿಸ್ಬೇಕಾಗತ್ತೆ ಎಸ್ ಮುಂದಿನ ಪ್ರಶ್ನೆ ಅಲಾವ ಸ್ತಂಭ ಶಾಸನದ ಕರ್ತೃ ಯಾರು ಈಗಾಗಲೇ ಉತ್ತರವನ್ನು ಹೇಳಿದ್ದೀನಿ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಭಾವಿಸ್ತೀನಿ ಅಲಾವ ಸ್ತಂಭ ಶಾಸನದ ಕರ್ತೃ ಯಾರು ನಿಮ್ಮ ಆಯ್ಕೆಗಳು ಸಮುದ್ರಗುಪ್ತ ಚಂದ್ರಗುಪ್ತ ಮೌರ್ಯ ಶ್ರೀಗುಪ್ತ ಹರಿಸೇನ ಎಸ್ ಸರಿ ಉತ್ತರ ಯಾವುದು ಪ್ರಶ್ನಾರ್ಥಕ ಖಚಿ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ಸರಿಯಾದಂಥ ಉತ್ತರ ಹರಿಸೇನಾ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಈ ಒಂದು ಚಂದ್ರಗುಪ್ತನ ನಂತರ ಇವನ ಮಗ ಯಾರಂದರೆ ಸಮುದ್ರಗುಪ್ತ ಅಧಿಕಾರಕ್ಕೆ ಬರ್ತಾನೆ ಹರಿಸೇನ ಇವನ ಆಸ್ಥಾನದಲ್ಲಿರ್ತಾನೆ ಅಲಹಾಬಾಸ್ ಶಾಸನದಿಂದ ಅವನ ಸಾಧನೆಗಳು ಅಮರಗೊಂಡಿವೆ ಯಾರ ಸಾಧನೆಗಳು ಸಮುದ್ರಗುಪ್ತನ ಸಾಧನೆಗಳು ಸೊ ಅಲಹಾಬಾಸ್ ಸ್ತಂಭ ಶಾಸನ ಏನೇ ನಮಗೆ ತಿಳಿಸ್ಕೊಡ್ತದೆ ಅಂದರೆ ಸಮುದ್ರಗುಪ್ತನ ಒಂದು ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತದೆ ಅರ್ಥ ಆಯ್ತಾ ಸಮುದ್ರಗುಪ್ತನನ್ನು ಏನಂತ ಕರಿತಾರೆ ಭಾರತದ ನೆಪೋಲಿಯನ್ ನೆಪೋಲಿಯನ್ ಒಬ್ಬದಾನೆ ಆತ ಬೇರೆ ಆದರೆ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೀತಾರೆ ಇದು ಕೂಡ ಪ್ರಶ್ನೆ ಬಂದಿದೆ ಸಮುದ್ರಗುಪ್ತನ ಮೇಲೆ ಒಂದಲ್ಲ ಒಂದು ಪ್ರಶ್ನೆಗಳು ಬಂದೇ ಬರುತ್ತೆ ಅಂತಕ್ಕಂಥದ್ದು ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಅದರ ಜೊತೆಗೆ ಈ ಒಂದು ಅಲಹಾಬಾದ್ ಸ್ತಂಭ ಶಾಸ್ತ್ರನ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿದೆ ಯಾವ ಭಾಷೆ ಸಂಸ್ಕೃತ ಭಾಷೆಯಲ್ಲಿದೆ ಅದು ಕೂಡ ನೆನಪಿಟ್ಕೊಳ್ಳಿ ಯಾವ ಭಾಷೆಯಲ್ಲಿದೆ ಸಂಸ್ಕೃತ ನಂತರದಲ್ಲಿ ಅಶೋಕನ ಶಂಭ ಶಾಸ್ತ್ರವೊಂದರ ಮೇಲೆ ಕತ್ತಲಾಗಿದೆ ಭಾರತದ ಬಹುಭಾಗವು ಇವನ ಕಾಲದಲ್ಲಿ ಗುಪ್ತರ ಒಳಪಟ್ಟಿತ್ತು ಇವನ ಅಶ್ವಮೇಧ ಯಾಗವು ವೈದಿಕ ವಿಧಿವಿಧಾನಗಳನ್ನು ಮರುಕಳಿಸಿತ್ತು ಅಶ್ವಮೇಧ ಯಾಗ ಅಂದರೆ ಒಂದು ಕುದುರೆನ ಬಿಡ್ತಾಯಿದ್ರು ಅದರ ಜೊತೆಗೆ ಹಿಂದೆ ಸೈನಿಕರು ಇದ್ರು ಆ ಕುದುರೆನ ಯಾರು ಕಟ್ತಾರೆ ಅವರು ಏನು ಮಾಡಬೇಕು ಯುದ್ಧಕ್ಕೆ ತಯಾರು ನಡೆಸಬೇಕು ಒಂದು ವೇಳೆ ಕಟ್ಟಲೆ ಹೋಗಿದ್ರೆ ಆ ಒಂದು ರಾಜನ ಸ ಕುದುರೆನೇ ಬಿಟ್ಟಂಥ ಒಂದು ರಾಜನ ಸಾರ್ವಭೌಮ ಬಹುಮತ್ವವನ್ನು ಒಪ್ಪಿಕೊಂಡು ಏನು ಮಾಡಬೇಕಂದ್ರೆ ಕಪ್ಪು ಕಾಣಿಕೆಯನ್ನು ಸಲ್ಲಿಸಬೇಕಾಗತ್ತೆ ಅಂತಕ್ಕಂಥ ಒಂದು ಹಿಂದೆ ಇತ್ತು ಅದು ಆ ರಾಜನ ಒಂದು ವೈಭವವನ್ನು ಅಥವಾ ಆತನ ಒಂದು ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ತಾ ಇತ್ತು ಅಂತಕ್ಕಂಥದ್ದು ಕೂಡ ತಿಳಿಸಿಬರ್ತದೆ ಇನ್ನು ಸಮುದ್ರಗುಪ್ತನು ಕೇವಲ ಆಕ್ರಮಣಿ ಆಕ್ರಮಣಕಾರಿ ಅಷ್ಟೇ ಅಲ್ಲ ಇವನು ಮಹಾಕವಿ ಹಾಗೂ ಸಂಗೀತ ಪ್ರಿಯನಾಗಿದ್ದನು ಇದು ಈ ಒಂದು ಬಾರಿ ಒಂದು ಬಾರಿ ಪ್ರಶ್ನೆ ಬಂದಿದೆ ಮಹಾಕವಿಯಾಗಿ ಸಂಗೀತ ಪ್ರಿಯನಾಗಿದ್ದನು ಅಂತಕ್ಕಂಥದ್ದು ಇವನು ಸಂಗೀತದ ವ್ಯಾಮೋಹದ ಅವನ ಕಾಲದ ಚಿನ್ನದ ನಾಣ್ಯಗಳಲ್ಲಿ ವೀಣೆಯನ್ನು ನಡೆಸುತ್ತಿರುವ ಒಂದು ದೃಶ್ಯ ಕಂಡುಬಂದಿದೆ ಅದ್ರ ಜೊತೆ ಜೊತೆಗೆ ಅಶ್ವಮ್ಯದ ಯಾಗದ ಬಗ್ಗೆ ಕೂಡ ಒಂದು ನಾಣ್ಯಗಳಲ್ಲಿ ನಮಗೆ ಉಲ್ಲೇಖಗಳು ಸಿಗ್ತವೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಶ್ರೀಗುಪ್ತನ ಬಗ್ಗೆ ನೋಡಿದ್ವಿ ಶ್ರೀಗುಪ್ತ ಯಾರು ಈ ಒಂದು ಗುಪ್ತ ಸಂತತಿಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಂತತಿಯ ಸ್ಥಾಪಕ ನೋಡಿದ್ವಿ ನಾವು ಸಮುದ್ರಗುಪ್ತ ಚಂದ್ರಗುಪ್ತನ ನಂತರ ಇವನ ಮಗ ಯಾರು ಸಮುದ್ರಗುಪ್ತ ರೈಟಾ ಇನ್ನು ಮುಂದಿನ ಪ್ರಶ್ನೆ ವಿಕ್ರಮಾದಿತ್ಯ ಆದಿತ್ಯ ಎಸ್ ವಿಕ್ರಮ್ ಆದಿತ್ಯ ಎಂಬ ಬಿರುದನ್ನು ಹೊಂದಿದವರು ಒಂದು ಬಾರಿ ಪ್ರಶ್ನೆ ಇದು ಪಿ ಎಸ್ ಐನಲ್ಲಿ ಕೇಳಿದಾರ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದವರು ಯಾರು ಅಂತ ಕೇಳಿದಾರ ನಿಮ್ಮ ಆಯ್ಕೆಗಳು ಎರಡನೆಯ ಪುಲಿಕೇಶ್ ಎರಡನೆಯ ಚಂದ್ರಗುಪ್ತ ಮೊದಲನೆಯ ಚಂದ್ರಗುಪ್ತ ಸಮುದ್ರ ಗುಪ್ತ ಸರಿ ಉತ್ತರ ಯಾವುದು ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮ ಮುಂದೆ ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಎರಡನೆಯ ಚಂದ್ರಗುಪ್ತ ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಈತನ ಕಾಲ ಸಾಮಾನ್ಯ ಶಕ ಎಷ್ಟು ಮೂರುನೂರ ಎಂಬತ್ತರಿಂದ ನಾಲ್ಕುನೂರ ಹನ್ನೆರಡು ಅಂತ ಗುರುತಿಸಲಾಗಿದೆ ಮುನ್ನೂರ ಎಂಬತ್ತರಿಂದ ನಾಲ್ಕುನೂರ ಹನ್ನೆರಡು ಒಂದು ದೆಹಲಿಯ ಸುಲ್ತಾನರಲ್ಲಿ ಒಂದು ಪ್ರಶ್ನೆ ಕೇಳಿದಾಗ ಅಲ್ಲಿ ಕಾಲಘಟ್ಟವನ್ನು ಕೇಳಿದ್ದಾರೆ ಹೀಗಾಗಿ ಈ ಕಾಲಘಟ್ಟದ ಬಗ್ಗೆ ನಾನಿಲ್ಲಿ ಮಾಹಿತಿಯನ್ನು ನೀಡಬೇಕಾಗತ್ತೆ ಅಂತಕ್ಕಂಥದ್ದು ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಎರಡನೇ ಚಂದ್ರಗುಪ್ತನು ಮತ್ತಷ್ಟು ವಿಸ್ತರಿಸಿ ಸ್ಥಿರತೆಯನ್ನು ತರ್ತಾನೆ ಇವನು ಶಕರನ್ನು ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತರ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡನು ಇದು ಕೂಡ ಪ್ರಶ್ನೆ ಬೀಳ್ಬೋದು ಏನಂದರೆ ಯಾರನ್ನ ಸೋಲಿಸಿ ಪಶ್ಚಿಮ ಭಾರತವನ್ನು ಗುಪ್ತ ಸಾಮ್ರಾಜ್ಯಕ್ಕೆ ಎರಡನೇ ಚಂದ್ರಗುಪ್ತ ಸೇರಿಸ್ತಾನೆ ಶಕರನ್ನ ಜೊತೆಗೆ ಪಾರ್ಥಿಯನ್ನರು ಕೂಡ ವಿದೇಶಿ ಸಮುದಾಯಗಳಲ್ಲಿ ಒಂದಾಗಿತ್ತು ಈಗಾಗಲೇ ನಾನು ಹೇಳಿದ್ದೇನೆ ಭಾರತದ ಅನೇಕ ರಾಜಮನೆತನಗಳೊಂದಿಗೆ ಈತನ ಮದುವೆ ಮೂಲಕ ಸಂಬಂಧವನ್ನು ಬೆಳೆಸಿ ಪ್ರಭಾವಿಯಾಗಿ ವ್ಯಕ್ರಮಾದಿತ್ಯ ಏನು ಆದಿತ್ಯ ಎಂಬ ಬಿರುದನ್ನು ಪಡಿತಾನ ಇವನ ಕಾಲದಲ್ಲಿ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಒಂದು ಪೋಷಣೆ ಸ್ಮರಣೀಯವಾಗಿದೆ ರೈಟ್ ಅದರ ಜೊತೆಗೆ ದೆಹಲಿಯ ಕುತುಬ್ ಮಿನಾರ್ ಬಳಿ ಇರತಕ್ಕಂಥ ಮೆಹರೌಲಿ ಕಬ್ಬಿನ ಸ್ತಂಭಶಾಸ್ತ್ರ ನಮಗೆ ನಿಮಗೆ ಕಂಡು ಬರ್ತದೆ ಇದು ಮೂರು ಅಡಿ ಹಾಗೂ ಎಂಟು ಅಂಗಲ ಉದ್ದವಿದ್ದು ಆರು ಸಾವಿರ ಕಿಲೋಗ್ರಾಮ್ಗಳ ತೂಕವಿದೆ ಇದು ಅಂದಿನ ತಾಂತ್ರಿಕ ಸಾಧನೆಗೆ ಸಾಕ್ಷಿಯಾಗಿದೆ ಇದು ಇಂದಿಗೂ ಕೂಡ ತುಕ್ಕು ಹಿಡಿಯದಂತೆ ಇದೆ ಅಂದರೆ ತುಕ್ಕು ಇಲ್ಲಿವರೆಗೆ ಹಿಡಿದಿಲ್ಲ ಮಳೆ ಮತ್ತು ಬಿಸಿಲು ಗಾಳಿಯಿಂದಾಗಿ ಏನಾಗುತ್ತೆ ಅಂದರೆ ಕಬ್ಬಿಣ ತುಕ್ಕು ಹಿಡಿಯುತ್ತೆ ಇದು ಕಬ್ಬಿಣದ ಇದ್ದರೂ ಕೂಡ ಏನಂದರೆ ತುಕ್ಕು ಹಿಡಿದಿಲ್ಲ ಅಂದರೆ ಇದರ ಗುಣಮಟ್ಟವನ್ನು ನಾವಿಲ್ಲಿ ನೋಡ್ಕೊಳ್ಬೇಕಾಗತ್ತೆ ಎಸ್ ಮುಂದಿನ ಪ್ರಶ್ನೆ ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಒಂದು ಅಂತ ಹೇಳಿದರೆ ನಾಟಕವನ್ನು ಗುರುತಿಸಬೇಕಾಗಿದ್ದಾರೆ ನಿಮ್ಮ ಆಯ್ಕೆಗಳು ಮೇಘಧೂತ ರಘುವಂಶ ಅಭಿಜ್ಞಾನ ಶಾಕುಂತಲ ಕುಮಾರ ಸಂಭವ ಋತು ಸಂಹಾರ ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಹೇಳಿ ಕರೀತಾರೆ ಏನಂತ ಕರಿತಾರೆ ಭಾರತದ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಬೇರೆ ಆತನ ಇದ್ದಾನೆ ಆದರೆ ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೀತಾರೆ ಸೊ ಇದಕ್ಕೆ ಕಾರಣನೂ ಕೂಡ ಇದೆ ಅಂತಕ್ಕಂಥದ್ದು ಸೊ ಇಲ್ಲಿ ಪ್ರಶ್ನೆ ಕೇಳಿದರೆ ಕಾಳಿದಾಸನ ಶ್ರೇಷ್ಠ ನಾಟಕಗಳಲ್ಲಿ ಒಂದು ನಿಮ್ಮ ಆಯ್ಕೆಗಳು ಮೇಘಧೂತ ರಘುವಂಶ ಅಭಿಜ್ಞಾನ ಶಾಕುಂತಲ ಕುಮಾರ ಸಂಭವ ಋತು ಸಂಹಾರ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಯಾವುದಂದರೆ ಅದು ಅಭಿಜ್ಞಾನ ಶಾಕುಂತಲ ಆಪ್ಷನ್ ಸಿ ಒಂದು ಬಾರಿ ಜಿ ಪಿ ಎಸ್ಟರ್ನಲ್ಲಿ ಈ ರೀತಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಮೇಘದೂತ ರಘುವಂಶ ಜೊತೆಗೆ ಕುಮಾರ ಸಂಭವ ಋತು ಸಂಹಾರ ಇವೆಲ್ಲವೂ ಕೂಡ ಕಾವ್ಯಗಳಾಗ್ತವೆ ಒನ್ ಟೂ ತ್ರೀ ಫೋರ್ ಏನು ಕಾವ್ಯಗಳು ಅಭಿಜ್ಞಾನ ಶಾಕುಂತಲ ಒಂದು ಶ್ರೇಷ್ಠ ನಾಟಕ ಆಗಿತ್ತು ಅಂತಕ್ಕಂಥದ್ದು ನೋಡ್ಬೋದು ಅದ್ರ ಜೊತೆಗೆ ಶೂದ್ರಕನ ಮೃಚ್ಛಕಟಿಕ ಹಾಗೂ ವಿಶಾಖದತ್ತನ ಮುದ್ರಾ ರಾಕ್ಷಸ ಕೂಡ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿರ್ತಕ್ಕಂಥ ಪ್ರಮುಖ ಕೃತಿಗಳಾಗಿದ್ವು ಇನ್ನು ಮೇಘದೂತದಲ್ಲಿ ಏನು ಕಂಡು ಬರ್ತದೆ ಇದು ಕಾಳಿದಾಸನು ರಚಿಸಿದಂಥ ಕೃತಿಯಾಗಿದ್ದು ಅವನ ಸುಪ್ರಸಿದ್ಧ ಒಂದು ಕೃತಿಗಳಲ್ಲಿ ಕೂಡ ಒಂದು ಕುಬೇರ ರಾಜನು ಏನು ಮಾಡ್ತಾನೆ ಅಂದರೆ ಯಕ್ಷನನ್ನ ಕರ್ತವ್ಯ ಲೋಪಕ್ಕಾಗಿ ಒಂದು ವರ್ಷ ಗಡಿಪಾರು ಮಾಡ್ತಾನೆ ಯಾರನ್ನ ರಾಜನು ಯಕ್ಷನನ್ನು ಯಕ್ಷ ಅಂದರೆ ಒಂದು ಬಾಡಿ ಯಮ ಆಗತ್ತೆ ಯಕ್ಷಂದ್ರ ಒಂದು ಬಾರಿ ಪ್ರಶ್ನೆ ಅಂತ ಆಗತ್ತೆ ಆದರೆ ಆ ಯಕ್ಷನ ಕರ್ತವ್ಯ ಲೋಪಕ್ಕಾಗಿ ಒಂದು ಒಂದು ಬಾಡಿ ಏನು ಮಾಡ್ತಂದರೆ ಗಡಿಪಾರು ಮಾಡ್ತಾನೆ ಈ ಸಂದರ್ಭದಲ್ಲಿ ಕೈಲಾಸ ಪರ್ವತ ಪ್ರದೇಶದಲ್ಲಿರುವ ತನ್ನ ಪತ್ನಿಗೆ ಪ್ರೀತಿಯ ಸಂದೇಶವನ್ನು ತಲುಪಿಸಲು ಯಕ್ಷನು ಹಾದು ಹೋಗುತ್ತಿರುವ ಮೋಡ ಒಂದಕ್ಕೆ ಏನು ಮಾಡ್ತಾನಂದರೆ ಒಪ್ಪಿಸ್ತಾನೆ ಚಲಿಸುವ ಮೋಡಕ್ಕೆ ಅವಳನ್ನು ತಲುಪುವ ದಾರಿಯಲ್ಲಿ ಕಂಡು ರಮಣೀಯ ದೃಶ್ಯಗಳನ್ನು ಯಕ್ ಒಂದು ಯಕ್ಷನ್ ಏನು ಮಾಡ್ತಾನೆ ಅಂದರೆ ವಿವರಿಸುವ ಕಥನವು ಮೇಘದೂತದಲ್ಲಿದೆ ಮೇಘ ಅಂದರೆ ಮೋಡ ದೂತ ಅಂದರೆ ವಾಹಕ ಸೊ ಸಂದೇಶವನ್ನು ಮೇಘದೂತದ ಮುಖಾಂತರ ಇಲ್ಲಿ ಕಳಿಸ್ಲಾಗಿದೆ ಅಂತಕ್ಕಂಥದ್ದು ಇದು ಜಗತ್ತಿನ ಅತ್ಯಂತ ಹೆಸರುವಾಸಿ ಅಂತ ಕಾವ್ಯ ಅನುವಾದನ ಕೂಡ ಏನಂದರೆ ಇದು ಮಾಡಲಾಗಿದೆ ನೆಕ್ಸ್ಟ್ ಮುಂದಿನದಾಗಿ ನೋಡ್ಬೋದು ನಾವು ಅತ್ಯಂತ ಮಹತ್ವಪೂರ್ಣವಾದದ್ದು ಯಾವುದಂದರೆ ಅಭಿಜ್ಞಾನ ಶಾಕುಂತಲ ಈ ಕೃತಿಯು ಕಾಳಿದಾಸನ ಸರ್ವಶ್ರೇಷ್ಠ ನಾಟಕ ಶಾಕುಂತಲೆ ಈಗಾಗಲೇ ಡಾಕ್ಟರ್ ರಾಜ್ಕುಮಾರ್ ಅವರು ಫಿಲ್ಮನ್ನು ನೋಡಿರ್ಬೋದು ನೀವು ಅದು ಫಿಲ್ಮ್ ಹೆಸರೇನು ರೀ ಕಮೆಂಟ್ಸ್ ಮುಖಾಂತರ ತಿಳಿಸಿ ಯಾವುದೋ ಒಂದು ಫಿಲ್ಮು ಯಾವುದೋ ಒಂದು ಫಿಲ್ಮ್ ಇದೆ ಶಾಕುಂತಲೆಯ ಕಥೆಯು ಮಹಭಾರತದಲ್ಲಿದೆ ಕಥೆಯಲ್ಲಿ ದುಷ್ಯಂತ ರಾಜನು ಏನು ಮಾಡ್ತಾರೆ ಅಂದರೆ ಬೇಟೆ ಆಡುತ್ತಾ ಕಣುವ ಮಹರ್ಷಿಗಳ ಒಂದು ಆಶ್ರಮಕ್ಕೆ ಬರ್ತಾನೆ ಅಲ್ಲಿ ದುಷ್ಯಂತನು ಶಾಕುಂತಲೆಯನ್ನು ಕೊಂಡು ಮೋಹಗೊಂಡು ಅವರಿಬ್ಬರ ಗಂಧರ್ವ ವಿವಾಹ ಆಗ್ತದೆ ಏವಲೂ ಕಣವ ಮಹರ್ಷಿಗಳ ಅನುಪಸ್ಥಿತಿಯಲ್ಲಿ ನಡೀತದೆ ಕೆಲ ಕಾಲದ ಬಳಿಕ ದುಷ್ಯಂತನು ಶಾಕುಂತಲೆಯನ್ನು ಆಶ್ರಮದಲ್ಲೇ ಬಿಟ್ಟು ರಾಜಧಾನಿಗೆ ಹಿಂತಿರುಗ್ತಾನೆ ಅಗಲಿಕೆ ಈ ಸಂದರ್ಭದಲ್ಲಿ ಮುನಿಗಳು ಏನು ಮಾಡ್ತಾರೆ ಅಂದರೆ ಕಣ್ವರ ಆಶ್ರಮಕ್ಕೆ ಬರ್ತಾರೆ ಅವರನ್ನು ಉಪಚರಿಸಲು ಮರೆತಂತಹ ಈ ದುಷ್ಯಂತನ ಜಾನದಲ್ಲಿ ಕುಳಿತಿದ್ದ ಶಕುಂತಲೆಯನ್ನು ಕಂಡು ಯಾರ ನೆನಪಿನಲ್ಲಿ ಮೈಮರೆತು ಕುಳಿತಿರುವೆಯೋ ಅವಳು ನಿನ್ನನ್ನು ಮರೆತು ಹೋಗಲಿ ಅಂತ ಹೇಳಿ ಶಾಪಿಸ್ತಾರೆ ಅಪಚಾರದ ಅರಿವಾದ ಮೇಲೆ ದುರ್ವಾಸರು ಶಾಪ ವಿಮೋಚನೆಗಾಗಿ ದುಷ್ಯಂತ ನೀಡಿರುವ ವಸ್ತುವನ್ನು ಕಂಡ ಬಳಿಕ ಮತ್ತೆ ಅವನಿಗೆ ನೆನಪುಗಳನ್ನು ಮರುಕಳಿಸುತ್ತವೆ ಎಂಬುದನ್ನು ಸಹ ಸೂಚಿಸ್ತಾರೆ ಆ ಒಂದು ವಸ್ತು ದುಷ್ಯಂತನ ಶಕುಂತಲೆಗೆ ಕೊಟ್ಟಿದ್ದ ಉಂಗುರವಾಗಿತ್ತು ಆದರೆ ಉಂಗುರವನ್ನು ಕೂಡ ಏನು ಮಾಡ್ತಾಳಂದ್ರೆ ಆ ಒಂದು ಬೋಟಲ್ಲಿ ಹೋಗಬೇಕಾದ್ರೆ ಏನು ಮಾಡ್ತಾರೆ ಕಳ್ಕೊತಾರೆ ಸೊ ಕಳ್ಕೊಬೇಕಾದ್ರೆ ಏನು ಮಾಡ್ತಾನೆ ಅದು ಗೊತ್ತಾಗಲ್ಲ ನಂತರದಲ್ಲಿ ಯಾರೋ ಒಬ್ಬರು ತಂದು ಕೊಡ್ತಾರೆ ಅವಾಗ ಗೊತ್ತಾಗುತ್ತೆ ಅವಾಗ ಏನು ಮಾಡ್ತಾರೆ ಅಂದರೆ ಇದೊಂದು ಕಥೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಹೆಣಿತಾ ಹೋಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ ಅಭಿಜ್ಞಾನ ಶಾಕುಂತಲ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಗುಪ್ತರ ಸಾಮ್ರಾಜ್ಯ ಪತನ ಹೊಂದಲು ಕಾರಣ ಅಂತ ಕೇಳಿದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಗುಪ್ತರ ಸಾಮ್ರಾಜ್ಯದ ಪತನ ಹೊಂದಲು ಕಾರಣ ನಿಮ್ಮ ಆಯ್ಕೆಗಳು ಸರಿಯಾದ ಆಡಳಿತದ ಕೊರತೆ ಹೂನರ ದಾಳಿಗೆ ತುತ್ತಾಗಿ ಯುದ್ಧ ಸರಿಯಾಗಿ ಮಾಡದೇ ಇರುವುದು ಅಥವಾ ಆಡಳಿತದಲ್ಲಿ ಪುರೋಹಿತರ ಪಾಲ್ಗೊಳ್ಳುವಿಕೆ ಅಧಿಕವಾಗಿದ್ದರಿಂದ ಸೊ ಬ್ರಾಹ್ಮಣ ವರ್ಗದ ಪ್ರಾಬಲ್ಯವನ್ನು ನಾವು ಹಿಂದಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ ಆದರೆ ತದನಂತರದಲ್ಲಿ ಬ್ರಾಹ್ಮಣ ವರ್ಗದ ಏನೋ ಒಂದು ಪ್ರಾಬಲ್ಯ ಕೂಡ ಕಡಿಮೆ ಆಗ್ತಾ ಬರ್ತದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಗುಪ್ತರ ಸಾಮ್ರಾಜ್ಯ ಪತನ ಒಂದು ಮುಖ್ಯವಾದಂಥ ಕಾರಣವನ್ನು ನೋಡೋದಾದರೆ ಅದು ಹೂನರ ನಿರಂತರ ಒಂದು ದಾಳಿ ಹೂನರ ದಾಳಿಗೆ ನಿರಂತರವಾಗಿ ಒಳಗಾಗಿ ಗುಪ್ತರ ಸಾಮ್ರಾಜ್ಯವನ್ನು ಪತನವನ್ನು ಕಾಣ್ತದೆ ಗುಪ್ತರು ಬೃಹತ್ ಸುಸಜ್ಜಿತ ಸೇನೆಯನ್ನು ಹೊಂದಿರಲಿಲ್ಲ ಸಾಮಂತರು ಸೈನ್ಯದ ಅವಶ್ಯಕತೆಗಳನ್ನು ಯುದ್ಧಗಳ ಸಮಯದಲ್ಲಿ ನಿಂತಾಯಿದ್ರು ಹೀಗಾಗಿ ಸಾಮಂತರು ಇವರ ಕಾಲದಲ್ಲಿ ಬಹಳಷ್ಟು ಅಧಿಕಾರವನ್ನು ಚಲಿಸ್ತಾ ಚಲಾಯಿಸ್ತಾ ಇದ್ದರು ಯಾರು ಸಾಮಂತರು ಅಧಿಕಾರ ವಗ್ ವರ್ಗವು ಕುಮಾರ ಅಮಾತ್ಯರಿಂದ ಕೂಡಿತ್ತು ವಿವಿಧ ಹುದ್ದೆಗಳನ್ನು ಕುಮಾರ ಅಮಾತ್ಯರು ಹೊಂದಿರ್ತಾರೆ ಆಳಿತ ವಿಕೇಂದ್ರೀಕರಣಗೊಂಡಿತ್ತು ಪುರೋಹಿತರು ಅನೇಕ ದಾನದತ್ತಿಗಳನ್ನು ಇದ್ದರು ಭೂದಾನವಾಗಿ ಅನೇಕ ಹಳ್ಳಿಗಳನ್ನು ಒಳಗೊಂಡ ಹಾಗೆ ಇವ್ರುಗಳಿಗೆ ನೀಡಲಾಗ್ತಾ ಇತ್ತು ಅನೇಕ ದೇವಾಲಯಗಳು ಇದರಿಂದ ಅಭಿವೃದ್ಧಿಯನ್ನು ಕಂಡವು ಇಂಥ ಪ್ರದೇಶಗಳು ಅನೇಕ ಆರ್ಥಿಕ ಹಾಗೂ ಆಡಳಿತಾತ್ಮಕ ವಿನಾಯಿತಿಗಳನ್ನು ಪಡೆದಿದ್ದಲ್ಲದೆ ಎಲ್ಲ ವ್ಯವಹಾರದಲ್ಲಿಯೂ ಕೂಡ ಸ್ವತಂತ್ರ ಪ್ರದೇಶಗಳಾದವು ಕ್ರಮೇಣವಾಗಿ ಈ ಪ್ರದೇಶದ ನಿವಾಸಿಗಳು ಕೃಷಿಕರು ಕುಶಲಕರ್ಮಿಗಳು ಭೂ ಮಾಲೀಕರು ಕಟ್ಟುಪಾಡಿಗೆ ಅಧೀನರಾದರೂ ಹೀಗೆ ಸಮಾಜವು ಸಂಕೀರ್ಣ ಆದ್ಯತ್ತ ಸಾಗಿತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ತಪ್ಪಾಗಿದೆ ನಿಮ್ಮ ಆಯ್ಕೆಗಳು ಧನ್ವಂತರಿ ಆಯುರ್ವೇದ ನಿಘಂಟು ಚರಕ ಚರಕ ಸಂಹಿತೆ ಸುಶ್ರುತ ಸುಶ್ರುತ ಸಂಹಿತೆ ಆರ್ಯಭಟ ಪಂಚ ಸಿದ್ಧಾಂತಿಕ ಎಸ್ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಿದೆ ಯಾವುದಂದ್ರಿ ಧನ್ವಂತರಿ ಆಯುರ್ವೇದ ನಿಘಂಟು ಚರಕ ಚರಕ ಸಂಹಿತೆ ಸುಶ್ರುತ ಶುಶ್ರುತ ಸಂಹಿತೆ ಆರ್ಯಭಟ ಪಂಚ ಸಿದ್ಧಾಂತಿಕ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಫೋರ್ ಆರ್ಯಭಟ ಪಂಚ ಸಿದ್ಧಾಂತಿಕ ಹಾಗಾದರೆ ಪಂಚ ಸಿದ್ಧಾಂತಿಕವನ್ನು ಬರೆದವರು ಯಾರು ಎಸ್ ಸರಿಯಂತ ಉತ್ತರ ವರಾಹೀರ ವರಹಮಿರ ಪಂಚಸಿದ್ಧಾಂತಿಕ ಒಂದು ಸೂತ್ರವನ್ನು ಬರಿತಾನೆ ಈ ಒಂದು ಗ್ರಂಥವನ್ನು ಒಂದು ಬಾರಿ ಪ್ರಶ್ನೆ ಕೇಳಿದರೆ ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರೆ ಏನು ಖಗೋಳಶಾಸ್ತ್ರದ ಬೈಬಲ್ ಹಾಗಾದರೆ ವರಾಹಮಿರ ಪ್ರಮುಖ ಖಗೋಳಶಾಸ್ತ್ರಜ್ಞನಾಗಿದ್ದನು ಇವನು ಕೇವಲ ಇಲ್ಲಿ ಪಂಚ ಸಿದ್ಧಾಂತಿಕ ಎಂಬ ಗ್ರಂಥವನ್ನು ಬರಲಿಲ್ಲ ಇದ್ರ ಜೊತೆಗೆ ಬೃಹತ್ ಸಂಹಿತ ಅಂತಕ್ಕಂಥದ್ದು ಕೂಡ ಬರ್ತಾನೆ ಬೃಹತ್ ಜಾತಕ ಅಂತದ್ದು ಕೂಡ ಬರಿತಾನೆ ಜೊತೆಗೆ ಲಘು ಜಾತಕ ಅಂತಕ್ಕಂಥ ಗ್ರಂಥವನ್ನು ಕೂಡ ಬರಿತಾನೆ ಖಗೋಳಶಾಸ್ತ್ರ ಜ್ಯೋತಿಷ್ಯ ಭೂಗೋಳ ಹವಾಮಾನ ಮುಂತಾದ ಕ್ಷೇತ್ರಗಳಲ್ಲಿ ಈತ ವಿದ್ವಾಂಸನಾಗಿದ್ದನು ಯಾರೋ ವರಾಹಮೀರ ಜೊತೆಗೆ ಆರ್ಯಭಟನ್ ಬಗ್ಗೆ ಏನು ನೋಡ್ತಾ ಇದ್ದೀವಿ ಇಲ್ಲಿ ಈತನು ಖಗೋಳ ಮತ್ತು ಗಣಿತಶಾಸ್ತ್ರಗಳ ಪ್ರಖ್ಯಾತ ವಿಜ್ಞಾನಿಯಾಗಿದ್ದು ಇವನು ವರಾಹಮೀರ ನಂತರದಲ್ಲಿ ಬರ್ತಕ್ಕಂಥ ಪ್ರಮುಖ ವಿಜ್ಞಾನಿಯಾಗಿದ್ದನು ಈತನು ಖಗೋಳ ಮತ್ತು ಗಣಿತ ಕ್ಷೇತ್ರಗಳಿಗೆ ಒಂದು ನೀಡಿದಂಥ ಕೊಡುಗೆ ಮಹತ್ವವಾದುದು ಈ ಕಾರಣಕ್ಕಾಗಿ ಸರ್ವಶ್ರೇಷ್ಠ ಒಂದು ವಿಜ್ಞಾನಿಗಳಿಗೆ ಭಾರತ ಸರ್ಕಾರವು ಆರ್ಯಭಟ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಿದೆ ಅದರ ಜೊತೆಗೆ ಭಾರತದ ಪ್ರಥಮ ಉಪಗ್ರಹಕ್ಕೂ ಕೂಡ ಆರ್ಯಭಟ್ಟನ ಹೆಸರನ್ನು ಇಡಲಾಗಿದೆ ಇವನು ಸೊಣ್ಣೆಯನ್ನು ಝೀರೋ ಸೊಣ್ಣೆಯನ್ನು ಕಂಡುಹಿಡಿದನೆಂದು ಅಭಿಪ್ರಾಯಪಡಲಾಗಿದೆ ಬೀಜಗಣಿತ ಪದ್ಧತಿಯನ್ನು ಭಾರತದಲ್ಲಿ ಮೊದಲಿಗೆ ತಿಳಿಸಿದ್ದಾನೆ ಸೂರ್ಯ ಹಾಗೂ ಚಂದ್ರಗ್ರಹಣಗಳಾಗುವುದು ರಾಹುವಿನಿಂದ ಅಲ್ಲ ಪೃಥ್ವಿಯೂ ತನ್ನ ಕಕ್ಷೆಯಲ್ಲಿ ಪ್ರತಿದಿನ ಸುತ್ತುತ್ತಾ ಸೂರ್ಯನನ್ನು ಪ್ರದಕ್ಷಿಣೆ ಮಾಡುವುದರಿಂದ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟನು ಎಸ್ ಮುಂದಿನ ಪ್ರಶ್ನೆ ವರ್ಧನ ವಂಶದ ಸ್ಥಾಪಕ ಯಾರು ವರ್ಧನ ವಂಶದ ಸ್ಥಾಪಕ ನಿಮ್ಮ ಆಯ್ಕೆಗಳು ಪ್ರಭಾಕರ ವರ್ಧನ ಹರ್ಷವರ್ಧನ ಪುಷ್ಯಭೂತಿ ಶಶಾಂಕ ಎಸ್ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಹರ್ಷವರ್ಧನನ ಅಥವಾ ಪ್ರಭಾಕರ ವರ್ಧನ ಅಥವಾ ಶಶಾಂಕನ ಯಾರು ಅಲ್ಲ ಸರಿಯಾದಂಥ ಉತ್ತರ ಪುಷ್ಯಭೂತಿ ಆಪ್ಷನ್ ಸಿ ಎರಡು ಶತಮಾನಗಳ ಕಾಲ ರಾಜ್ಯವನ್ನು ಆಳಿದ ಗುಪ್ತರ ಒಂದು ಸಾಮ್ರಾಜ್ಯವು ಸುಮಾರು ಸಾಮಾನ್ಯ ಪೂರ್ವ ಆರನೇ ಶತಮಾನದ ವೇಳೆಗೆ ವಿಘಟನೆಯನ್ನು ಕಾಣ್ತದೆ ಅನೇಕ ಪುಟ್ಟ ರಾಜ್ಯಗಳು ಈ ಸಂದರ್ಭದಲ್ಲಿ ಹುಟ್ಕೋತಾವ ಅವುಗಳಲ್ಲಿ ವರ್ಧನರ ಸಾಮ್ರಾಜ್ಯವು ಕೂಡ ಒಂದು ಇವರು ಆರನೇ ಶತಮಾನದಲ್ಲಿ ಥಾನೇಶ್ವರದಿಂದ ರಾಜ್ಯವನ್ನು ಆಗ್ತಾರ ಎಲ್ಲಿಂದ ಯಾವ ರೀತಿಯಾಗಿ ಗುಪ್ತರು ಎಲ್ಲಿಂದ ಪ್ರಯಾಗದಿಂದ ಪ್ರಾರಂಭ ಮಾಡಿದ್ರು ಇವರು ಥಾನೇಶ್ವರದಿಂದ ಹೊಂದಿಷ್ಟು ಬರೆಯಲಿಕ್ಕೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಈಗ ನಾವು ರಾಜಧಾನಿಯನ್ನು ಉತ್ಕೊಂಡು ಹೋಗಿರ್ತೀವಿ ಹೊಂದಿಸಿ ಬರೆಯಲಿ ಅಂದಾಗ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಕೆಲವು ತಾಮ್ರಶಾಸ್ತ್ರಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತದೆ ಜೊತೆಗೆ ಹರ್ಷಚರಿತೆ ಆಗಿರ್ಬೋದು ಜೊತೆಗೆ ಹೂವೇನ್ಸರ್ನ ಬರವಣಿಗೆ ಕೂಡ ಇಲ್ಲಿ ನಾವು ನೋಡ್ಬೋದು ಸೊ ಪುಷ್ಯಭೂತಿಯು ಈ ವಂಶದ ಸ್ಥಾಪಕ ಪ್ರಭಾಕರವರ್ಧನ ಮತ್ತು ಹರ್ಷವರ್ಧನ ಈ ಮನೆತನದ ಪ್ರಮುಖ ದೊರೆಗಳು ಇಲ್ಲಿ ಯಾರು ಹರ್ಷನ ತಂದೆ ಆದ ಪ್ರಭಾಕರವರ್ಧನ ಅಂದರೆ ಪ್ರಭಾಕರವರ್ಧನ ಹರ್ಷವರ್ಧನನ ತಂದೆ ಹಾಗೂ ಸೋದರನಾದ ರಾಜವರ್ಧನ್ ಮರದ ನಂತರ ಇವನು ಥಾನೇಶ್ವರದ ಅಧಿಪತಿ ಆಗ್ತಾನೆ ಇವನ ಸೋದರಿ ರಾಜಶ್ರೀಯನ್ನು ಕನೌಜಿನ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾನೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಎಸ್ ಕೊನೆಯ ಪ್ರಶ್ನೆ ಹರ್ಷ ಚರಿತೆಯನ್ನು ಬರೆದವರು ಯಾರು ಪ್ರಶ್ನೆ ಹರ್ಷ ಚರಿತೆಯನ್ನು ಬರೆದವರು ನಿಮ್ಮ ಆಯ್ಕೆಗಳು ಹರ್ಷವರ್ಧನ ಬಾನ ಹುವೆನ್ಸ್ಥ್ಯಾಂಗ್ ನಾಗಾರ್ಜುನ ಸರಿ ಉತ್ತರ ಯಾವುದ್ರಿ ಚರಿತೆ ಬರೆದವರು ಯಾರಂದರೆ ಬಾನ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಹಾಗಾದರೆ ಇಲ್ಲಿ ಹರ್ಷವರ್ಧನ್ ಹರ್ಷಚರಿತೆಯನ್ನು ಬಾಣ ಬರಿತಾನೆ ಹರ್ಷವರ್ಧನ್ ಬರೆದಂಥ ಕೃತಿಗಳು ಯಾವುವು ಕಮೆಂಟ್ಸ್ ಮುಖಾಂತರ ತಿಳಿಸಿ ಹರ್ಷವರ್ಧನ ಬರೆದಂಥ ಕೃತಿಗಳು ಯಾವುವು ಜೊತೆಗೆ ಹರ್ಷವರ್ಧನ್ ಕಾಲದಲ್ಲಿ ಬಂದಂಥ ಒಂದು ಚೀನಾದ ಪ್ರವಾಸಿ ಯಾರು ಇಲ್ಲಿ ನೋಡ್ಬೋದು ಹುಯೆನ್ಸ್ಯಾಂಗ್ ಯಾರು ಹೂ ಆ್ಯಂಡ್ ಸ್ಥ್ಯಾಂಗ್ ಇನ್ನು ನಾಗಾರ್ಜುನ ಯಾರು ಪ್ರಮುಖ ವಿದ್ವಾಂಸ ನಾಗಾರ್ಜುನ ದಿನ್ನಗ ಮತ್ತು ಧರ್ಮಪಾಲ ಅಂತಕ್ಕಂಥ ಪ್ರಮುಖ ವಿದ್ವಾಂಸರು ಇಲ್ಲಿದ್ದರು ಅಂತಕ್ಕಂಥದ್ದು ನೋಡ್ಬೋದು ಯಾವ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಇದೊಂದು ಪ್ರಾಚೀನ ವಿಶ್ವವಿದ್ಯಾಲಯದ ನೆಲೆ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದೆ ಬುದ್ಧನು ನಳಂದಕ್ಕೆ ಭೇಟಿ ನೀಡಿದ್ದನು ಯಾರು ಬೌದ್ಧ ಧರ್ಮದ ಸ್ಥಾಪಕ ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ ಕಾನ್ಸೆಪ್ಟ್ ಅರ್ಥ ಆಯ್ತಾ ಎಸ್ ಇಲ್ಲಿಯವರೆಗೆ ಸುಮಾರು ಹದಿನೈದು ಪ್ರಶ್ನೆಗಳನ್ನು ಈ ಚರ್ಚೆ ಮಾಡಿದ್ವೆ ಈ ಒಂದು ಸರ್ವಿಸ್ ನಿಮಗೆ ಎಷ್ಟಾಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಿರಲಿ